ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಕಲ್ಕಿ ಟ್ಯುಟೋರಿಯಲ್ ಸ್ಪರ್ಧಾ ಕಲ್ಕಿ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಇವತ್ತು ಕರೆಂಟ್ ಅಫೇರ್ಸ್ನ ಎರಡನೇ ವಿಡಿಯೋ ಮಾಡೋಣ. ಇದು ವಿಡಿಯೋದಲ್ಲಿ ಇಟ್ಟು ಕರೆಂಟ್ ಅಫೇರ್ಸ್ನ ಮುಗಿಸೇ ಬಿಡೋಣ ಅನ್ನೋತ್ತ ಸ್ಟಾರ್ಟ್ ಮಾಡೋಣ. ಇದೇ ಬಾರಿ ಏನಾದರೂ ಮೊದಲು ನಮ್ಮ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿರಿ. ಇದು ಮುಗಿಯಂತಲೇ ಫಸ್ಟ್ ಮನೆ ಕರೆಂಟ್ ಅಫೇರ್ಸ್ ಅವತ್ರೂ ವಿಡಿಯೋ ನೋಡಿರಿ. ಹಂಗೆ MTS ಬಗ್ಗೆ ವಿಡಿಯೋ ಹಾಕತ್ತಾನೆ, ಅವುಗಳನ್ನ MTS ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ ಅವತ್ರ ಬಗ್ಗೆನೂ ವಿಡಿಯೋ ಹಾಕತ್ತಾನೆ, ಅವುಗಳನ್ನ ನೋಡಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏಪ್ರಿಲ್ ತಿಂಗಳ ಒಂದು ಅರ್ಧ ಕರೆಂಟ್ ಪರ್ಸನ್ ಆಗಿದ್ದು ಅನ್ಕೋತೀನಿ. ಇಂಪಾರ್ಟೆಂಟ್ ಸ್ಪೀಡ್ ಹೇಳ್ಕೊತ ಹೋಗಿದೆ, ಆದರೆ ಇವತ್ತು ಸ್ಪೀಡ್ ಹೇಳ್ತೀನಿ, ಅಷ್ಟೇ ಇಂಪಾರ್ಟೆಂಟ್ ಆದ ಕರೆಂಟ್ ಪರ್ಸ್ಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ಏಪ್ರಿಲ್ ಇರ್ತಕ್ಕಂಥದ್ದು ಕರೆಂಟ್ ಪರ್ಸ್. ಇನ್ನೊಂದು ಏನಂದರೆ ಕ್ವಾಡ್ ರಾಷ್ಟ್ರಗಳ ಸಮಾವೇಶ ಸ್ನೇಹಿತರೆ. ಇನ್ನು ಇದು ಮೇ ತಿಂಗಳ ಕರೆಂಟ್ ಪರ್ಸ, ಬಟ್ ಈಗ ಅದನ್ನು ಘೋಷಣೆ ಮಾಡ್ಯಾರಲ್ಲ, ಅದರ ಸಂಬಂಧ ಅದನ್ನು ನೋಡ್ಕೋಬೇಕಾಗತ್ತೆ. ಈಗ ನೋಡ್ಕೊಂಡ್ರೆ ಪಾಡ ಕ್ವಾಡ್ ರಾಷ್ಟ್ರಗಳ ಒಂದು ಸಮಾವೇಶ ಮೇ 24ರಂದು ಜರುಗಲಿದೆ. ಈ ಅದರ ಆತಿಥ್ಯವನ್ನು ಆಶೀಸ್ ಹೊತ್ತುಕೊಂಡಿದೆ ಸ್ನೇಹಿತರೆ, ಆಶೀಸ್ ಹೊತ್ತುಕೊಂಡಿದೆ. ಈ ವರ್ಷದ ಒಂದು ಕ್ವಾಡ್ ರಾಷ್ಟ್ರಗಳ ಆತಿಥ್ಯವನ್ನು ಯಾವ ದೇಶ ಅಂತ ತಗೊಂಡ್ರೆ ಆಸ್ಟ್ರೇಲಿಯಾ, ಯಾವ ಒಂದು ಸಂಸ್ಥೆ ತಗೊಂಡ್ರೆ ಆಶೀಸ್. ಈ ಸಂಸ್ಥೆ ಏನು ಮಾಡೈತಿ, ಕ್ವಾಡ್ ರಾಷ್ಟ್ರಗಳ ಸಮಾವೇಶದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿತ್ತು. ಇಸಲೇ ಆಸ್ಟ್ರೇಲಿಯಾ ದೇಶದ ಫಸ್ಟ್ ಮೊಟ್ಟ ಮೊದಲ ಅಧಿವೇಶನ ಜರುಗಾತಿದ್ದು ಆಸ್ಟ್ರೇಲಿಯಾದ ಇದೇ ಬಾರಿ 2023ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಕ್ವಾಡ್ ರಾಷ್ಟ್ರಗಳ ಸಮಾವೇಶ ಜರುಗತೈತಿ. ಎಷ್ಟನೇದ ಮೇ 24, 2023ರಲ್ಲಿ ಜರುಗಲಿದೆ. ಇನ್ನು ಜರುಗತೈತಿ. ಹಂಗೆ ಕ್ವಾಡ್ ಒಕ್ಕೂಟ ಸ್ಥಾಪನೆ ಆಗಿದ್ದು 2017ರಲ್ಲಿ, ಇತ್ತೀಚೆಗೆ ಆಗಸ್ಟ್ 1ರಂದು 2017ರಲ್ಲಿ ಸ್ಥಾಪನೆ ಆಗಿದೆ. ಒಂದು ಜಾಗತಿಕ ಸನ್ನಿವೇಶಗಳನ್ನು ಸ್ಥಾಪನೆಯಾಗಿ ಮತ್ತು ಬಲಿಷ್ಠ ಒಂದು ಆರ್ಗನೈಸೇಷನ್ ಆಗಿ ಅಥವಾ ಸಂಸ್ಥೆಯಾಗಿ ಬೆಳೆದಿರ್ತೈತಿ. ಇದರೊಳಗೆ ಯಾವ ದೇಶ ಬರ್ತಾವೆ ಅಂದ್ರೆ ಭಾರತ, ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್, 4 ದೇಶ ಬರ್ತಾವೆ. ಹಂಗೆ ಇಲ್ಲಿ ಈ ವರ್ಷ ಒಂದು ನಡೀತಕ್ಕಂಥ ಸಮಾವೇಶದಲ್ಲಿ ಯಾರ್ಯಾರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಾರದ, ಭಾರತದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದಾರೆ. ಹಂಗೆ ಅಮೇರಿಕಾದ ಅಧ್ಯಕ್ಷರಾದಂಥವ್ರು ಜೋ ಬೈಡನ್ ಅವರ ಒಂದು ಅವರು ಇದಕ್ಕೆ ಅಧ್ಯಕ್ಷರಾಗಿ ಅಥವಾ ಅದ ಒಂದು ಸದಸ್ಯರಾಗಿ ಸದಸ್ಯ ರಾಷ್ಟ್ರವಲ್ಲ, ಅದ್ರ ಸಂಬಂಧ ಅವರು ಭಾರತದಿಂದ ಮೋದಿ ಅವರು ಬರತ್ತಾರೆ, ಪ್ರಧಾನಮಂತ್ರಿಯವರು. ಅಮೇರಿಕಾದ ಅಧ್ಯಕ್ಷರಾದಂತಹ ಜೋ ಬೈಡನ್ ಅವರು ಬರತ್ತಾರೆ. ಹಂಗೆ ಜಪಾನ್ನ ಪ್ರಧಾನಿ ಫುಮಿಯಾ ಕಿಶಿದಾ, ನೆನಪಿಟ್ಕೊಂಡು ಸ್ನೇಹಿತರೆ, ಫುಮಿಯಾ ಕಿಶಿದಾ ಅಥವಾ ಕಿಶಿದಾ ಯಾವ ರೀತಿ ಉಚ್ಚಾರ ಮಾಡ್ತಾರೆ, ಆಪ್ಷನ್ ಕೊಟ್ಟಿರ್ತಾರೆ ಕಿಶಿದಾ ಫುಮಿಯಾ ಅನ್ನೋದು ನೆನಪಿಟ್ಕೊರಿ. ಜಪಾನ್ ಪ್ರಧಾನಿ ಫುಮಿಯಾ ಕಿಶಿದಾ ಇವರು ಬರತ್ತಾರೆ. ಹಂಗೆ ಆಸ್ಟ್ರೇಲಿಯಾದ ಪ್ರಧಾನಿ ಈಗಾಗಲೇ ಮಾನ್ಯ ನಿಮಗೆ ಆಸ್ಟ್ರೇಲಿಯಾ ಮತ್ತು ಭಾರತ ಶಿಕ್ಷಣ ಒಪ್ಪಂದದ ಹರಿ ಕನ್ನಡ ಪಕ್ಷದಲ್ಲಿ ಹೇಳಿದ್ದೆ ನಾನು. ಆಸ್ಟ್ರೇಲಿಯಾದ ಪ್ರಧಾನಿ ಅಯಂತೋನಿ ಅಲ್ಪನಿಸ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಾದ ಪ್ರಧಾನಿ ಇವರು ಆ ಸಮಾವೇಶದಲ್ಲಿ ಇರ್ತಾರೆ. ಯಾಕಂದ್ರೆ ಆತಿಥ್ಯ ಅದೇ ದೇಶ ವಹಿಸ್ಕೋತಲ್ಲ, ಇವರು ಒಂದು ಮುಖ್ಯ ಅತಿಥಿಗಳಾಗಿರ್ತಾರೆ ಅಲ್ಲಿ ಅಥವಾ ಒಂದು ಅದರ ನಿರ್ವಾಹಕರಾಗಿರ್ತಾರೆ. ಹಂಗೆ ಇನ್ನೊಂದು ವಿಶ್ವ ಭೂಮಿಯ ದಿನ ನೆನಪಿಟ್ಕೊಳ್ಳಿ. ವಿಶ್ವಭೂಮಿಯ ವರ್ಲ್ಡ್ ಅರ್ಥ ಇಂಪಾರ್ಟೆಂಟ್, ವಿಶ್ವಭೂಮಿಯ ದಿನ, ನೀರಿನ ದಿನ, ಇವು ಪರಿಸರದಿನೆಲ್ಲ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಬರತ್ತೈತಿ ವಿಶ್ವಭೂಮಿ ದಿನ ಏಪ್ರಿಲ್ 22ರಂದು ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಅಂತಲೂ ಕರಿತಾರೆ ಇದಕ್ಕೆ. 2023ರಲ್ಲಿ ಇದರ ಥೀಮ್ ಏನಂದ್ರೆ ನಮ್ಮ ಗ್ರಹದ ಮೇಲೆ ಹೂಡಿಕೆ ಮಾಡಿ ಅಂತ ಹೇಳಿ ಇದರ ಥೀಮ್ ಇಟ್ಕೊಂತಾರೆ. ಯಾಕಂದ್ರೆ ಈಗ ಮನುಷ್ಯನ ಟೆಕ್ನಿಕ್ ಹೆಂಗೆ ಬದಲಾಗತ್ತೈತಿ, ಬೇರೆ ಗ್ರಹದ ಮೇಲೆ ಹೋಗಿ ಸೈಟ್ ತಗೋದು ಏನೋ ತೊಂಟತ್ತಿಲ್ಲಿ, ಅದ್ರ ಸಂಬಂಧ ನಮ್ಮ ಗ್ರಹದ ಮೇಲೆ ಹೂಡಿಕೆ ಮಾಡಿರಿ, ನಮ್ಮ ಗ್ರಹ ನಾವು ಪಚ್ಚಿಟ್ಕೊಂಡು ಚಲೋ ಇಟ್ಕೊಂಡು ಅಂತೇಳಿ ಒಂದು ಇದರ ಮುಖ್ಯ ಉದ್ದೇಶವಾಗೈತಿ. ಹಂಗೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ LIC ಅಧ್ಯಕ್ಷರ LIC ಒಂದು ಅಂದರೆ ಇದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಲ್ಲ, ಇದರ ಒಂದು ಅಧ್ಯಕ್ಷರಾಗಿ ಸಿದ್ಧಾರ್ಥ್ ಮೊಹಂತಿ ಅವರು ನೇಮಕಾಗಿದ್ದಾರೆ. ಇನ್ನು ನೆನಪಿಟ್ಕೊಳ್ಳಿ ಯಾರು LIC ಮುಖ್ಯ ಕಾರ್ಯನಿರ್ವಾಹಕರಾಗಿ ಇತ್ತೀಚೆಗೆ ನೇಮಕವಾದ ಯಾರು ಅಂತ ಕೇಳಿದರೆ ಸಿದ್ಧಾರ್ಥ್ ಮೊಹಂತಿ ಅವರು ನೇಮಕವಾಗ್ಯಾರ. ಇದೊಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದ್ರ LIC ಪೂರ್ಣ ಇದನ್ನು ಫುಲ್ಫಾರ್ಮ್ ಅಂತ ಕೇಳಿದ್ರೆ ಅಥವಾ ಪೂರ್ವ ರೂಪ ಅಂತ ಕೇಳಿದ್ರೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದೊಂದು ಜೀವ ವಿಮಾ ಸಂಸ್ಥೆ, ಇದರ ಕೇಂದ್ರ ಕಚೇರಿ ಮುಂಬೈದಾಗತ್ತೆ, ಮಹಾರಾಷ್ಟ್ರ ರಾಜ್ಯದ ಮುಂಬೈದಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಹಂಗೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ ಆರ್ಡರ್ ಆಫ್ ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಾ ಸಿಟಿಜನ್ಶಿಪ್ಗೆ ಅಂದರೆ ಆಸ್ಟ್ರೇಲಿಯಾ ನಾಗರಿಕರಿಗೆ ನೀಡುವ ಅತ್ಯುತ್ತಮ ಪ್ರಶಸ್ತಿ. ಆಸ್ಟ್ರೇಲಿಯಾ ನಾಗರಿಕ ಅತ್ಯುತ್ತಮ ಪ್ರಶಸ್ತಿ ಇದು ಈ ವರ್ಷ ಯಾರಿಗೆ ಜರುಗೈತೆ ಅಂದ್ರೆ ನಮ್ಮ ಭಾರತದ ಒಬ್ಬ ದಾನಶೂರ ಕರ್ಣನೆ ಅಂತ ಹೇಳ್ಬೋದು, ಆಧುನಿಕ ಕರ್ಣ ಅಂತ ಹೇಳಿ ಕರೆದ್ರು ತಪ್ಪಾಗಲ್ಲ. ಯಾಕಂದರೆ ರತನ್ ಟಾಟಾ ಅವರಿಗೆ, ಈಗ ಟಾಟಾ ಸನ್ಸ್ ಕಂಪ್ನಿಯ ಒಂದು ಚೇರ್ಮನ್ ಆದಂಥ ರತನ್ ಟಾಟಾ ಅವರಿಗೆ ಒಂದು ಈ ವರ್ಷದ ಕೈಗಾರಿಕಾ ಇವರೊಬ್ಬರು ಅತ್ಯಂತ ಕೈಗಾರಿಕೋದ್ಯಮಿ, ಹಾಗೆ ಅಷ್ಟೇ ಟ್ರಸ್ಟು ಇಟ್ಕೊಂಡಾರ IJR ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಟಾಟಾ ಟ್ರಸ್ಟ್ ಇದೆ ಇವ್ರದೇ, ಅದು ರತನ್ ಟಾಟಾ ಅವರು ಚೇರ್ಮನ್ ಆಗಿದ್ದಾರೆ. ಈಗ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪ್ರಶಸ್ತಿ ದೊರಕಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದನ್ನು ಆಸ್ಟ್ರೇಲಿಯಾ ಮತ್ತು ಭಾರತದ ಒಂದು ವಿದೇಶಿಯ ಕಾರ್ಯದರ್ಶಿ ಇರ್ತಾರಲ್ಲ, ಆ ರಾಯಭಾರಿ, ವಿದೇಶಿ ರಾಯಭಾರಿ ಅವರು ಪ್ಯಾರಲ್ ಅಂತ ಇದ್ದಾರೆ. ಅವರು ಈ ಆಸ್ಟ್ರೇಲಿಯಾ ಸರ್ಕಾರದ ಪರವಾಗಿ ರತನ್ ಟಾಟಾ ಅವರಿಗೆ ಈ ಒಂದು ಪುರಸ್ಕಾರವನ್ನು
ಪುರಸ್ಕಾರನೂ ನ ಗೌರವವಾಗಿ ಈ ಗೌರವ ಅಥವಾ ಪುರಸ್ಕಾರವನ್ನು ಆರ್ಡರ್ ಆಫ್ ಆಸ್ಟ್ರೇಲಿಯಾ ಗದ್ನಾನ ಪ್ರದಾನ ಮಾಡಿದ್ದಾರೆ ಸ್ನೇಹಿತರೆ. ಅದು ರತನ್ ಟಾಟಾ ಅವರಿಗೆ ನೆನಪಿಟ್ಕೊಳ್ಳಿ. ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪ್ರಶಸ್ತಿ ಈ ವರ್ಷ ಯಾರಿಗೆ ದೊರಕಿದೆ ಅಂತ ಕೇಳಿದರೆ ಯಾರಿಗೆ, ರತನ್ ಟಾಟಾ ಅವರಿಗೆ ನೆನಪಿಟ್ಕೊಳ್ಳಿ. ಹಾಗೆ ವಿಶ್ವ ಬ್ಯಾಂಕ್ ಸಾಗಣೆ ನಿರ್ವಹಣೆ ಸೂಚ್ಯಂಕ, ವಿಶ್ವ ಬ್ಯಾಂಕ್ ಸಾಗಣೆ ಮತ್ತು ನಿರ್ವಹಣೆ, ಭಾರತದ ಸಾಗಣೆ ಮತ್ತು ನಿರ್ವಹಣೆ ಸೂಚ್ಯಂಕ, ಭಾರತದ ದೇಶದ ಎಲ್ಲ ದೇಶಗಳು ಒಕ್ಕೂಟ ಮಾಡ್ತಾರೆ. ವಿಶ್ವ ಬ್ಯಾಂಕ್ನಲ್ಲಿ ಟೋಟ್ಲಾಗಿ 139 ದೇಶಗಳು ಬರ್ತಾವೆ. ವಿಶ್ವ ಬ್ಯಾಂಕ್ ಅದರದ ಒಂದು ವಿಶ್ವ ಈ ಸೂಚನೆ ಈ ಸೂಚ್ಯಂಕದಲ್ಲಿ ಟೋಟ್ಲಾಗಿ 139 ರಾಷ್ಟ್ರಗಳು ಬರ್ತಾವೆ. ಅದರಲ್ಲಿ 38ನೇ ಸ್ಥಾನವನ್ನು ಭಾರತಕ್ಕೆ ಸಿಕ್ಕಿದೆ. ಈ ಸಲ ಸಾಗಣೆ ಮತ್ತು ನಿರ್ವಹಣೆ ವಿಶ್ವ ಬ್ಯಾಂಕ್ ಸಾಗಣೆ ನಿರ್ವಹಣಾ ಸೂಚ್ಯಂಕ ವಿಶ್ವ ಬ್ಯಾಂಕ್ ಅವರು ಹೊರಡಿಸ್ತಾ ಇರೋದನ್ನ ವಿಶ್ವ ಬ್ಯಾಂಕ್ ಪ್ರಕಟಿಸಿದೆ. ಈ ವರ್ಷ 2023 ಪ್ರಕಟಿಸಿದೆ, 2022 ವರದಿದ್ದು 2023 ವರದಿ ಅಂತ ತಿಳ್ಕೊಳ್ಳಿ. 2023 ವರದಿನೇ, 2023 ವರದಿ ಇದರಲ್ಲಿ ಭಾರತ 38ನೇ ಸ್ಥಾನದಲ್ಲಿದೆ 139 ರಾಷ್ಟ್ರಗಳ ಪೈಕಿ. ನೆನಪಿಟ್ಕೋಬೇಕು. ಹಾಗೆ ಅಂತಾರಾಷ್ಟ್ರೀಯ ಹಡಗು ಸಾಗಾಣಿಕೆಯಲ್ಲಿ, ಅಂತಾರಾಷ್ಟ್ರೀಯ ಹಡಗು ಸಾಗಾಣಿಕೆ ಅಂದರೆ ಹಡಗು ನಿರ್ಮಾಣ ಮತ್ತು ಸಾಗಾಣಿಕೆಯಲ್ಲಿ 22ನೇ ಸ್ಥಾನದಲ್ಲಿದೆ. ಹಾಗೆ ಅದು ಸಾಗಾಣಿಕೆ ಮತ್ತು ದಕ್ಷತೆ ಅಂತ ತಗೊಂಡ್ರೆ, ದಕ್ಷತೆ ಮತ್ತು ಸಮಾನತೆ ಸಾಗಾಣಿಕೆಯಲ್ಲಿ ದಕ್ಷತೆ ಮತ್ತು ಸಮಾನತೆ ತಗೊಂಡ್ರೆ 48ನೇ ಸ್ಥಾನದಲ್ಲಿ ಭಾರತ ಕಂಡುಬರ್ತದೆ. ಹಾಗೆ ಇನ್ನೊಂದು ಕರೆಂಟ್ ಅಫೇರ್ಸು CBI, ಯಾಕಂದರೆ ಇದು ಯಾವತ್ತು ನ್ಯೂಸಲ್ಲಿ ಇರುತ್ತೆ, ಕಂಟಿನ್ಯೂ ನ್ಯೂಸಲ್ಲಿ ಇರುತ್ತೆ. CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೇಂದ್ರ ತನಿಖಾ ದಳ, ಇದು ಈ ವರ್ಷ ವಜ್ರ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಸ್ನೇಹಿತರೆ. ನೆನಪಿಟ್ಕೊಳ್ಳಿ, ಡೈಮಂಡ್ ಜೂಬ್ಲಿಯನ್ನು ಆಚರಿಸ್ಕೊಳ್ತಾ ಇದೆ, ವಜ್ರ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಸ್ಥಾಪನೆ 1963 ಏಪ್ರಿಲ್ 3 ಸ್ಥಾಪನೆ ಆಗಿತ್ತು. ಇದು ಶಾಸನಾತ್ಮಕ ಸಂಸ್ಥೆ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, CBI ಶಾಸನಾತ್ಮಕ ಸಂಸ್ಥೆ ಅಂತ ಕೇಳಿದರೆ ಅಲ್ಲ, ಶಾಸನಾತ್ಮಕ ಸಂಸ್ಥೆ ಅಲ್ಲ, ಇದೊಂದು ಕಾಯ್ದೆ ಮೂಲಕ ಬಂದಂಥ ಒಂದು ದಳ, ತನಿಖಾ ದಳ ಅಂತ ಹೇಳ್ಬೋದು. ಇದು ಸಂತಾನಂ ಸಮಿತಿಯ ಮೂಲಕ 1962 ಆದಂಥ ಸಂತಾನಂ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಇದನ್ನು CBIನ ಸ್ಥಾಪನೆ ಮಾಡಲಾಗಿದೆ. ಇದು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಂಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದರದೊಂದು ಧ್ಯೇಯ ಏನಪ್ಪ ಅಂದ್ರೆ ಉದ್ಯಮಶೀಲತೆ, ನಿಷ್ಪಕ್ಷಪಾತತೆ, ಸಮಗ್ರತೆ ಇದರ ಧ್ಯೇಯ. ಅಂದರೆ ಇದರ ಒಂದು ಧ್ಯೇಯವಾಕ್ಯ ಅಂತ CBIನ ಧ್ಯೇಯ ವ್ಯಾಖ್ಯೆ ಅಂತ ಕೇಳಿದರೆ ಉದ್ಯಮಶೀಲತೆ, ನಿಷ್ಪಕ್ಷಪಾತತೆ, ಸಮಗ್ರತೆ. ಹಾಗೆ CBI ನಿರ್ದೇಶಕರ ನೇಮಕ ಸಮಿತಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗುತ್ತೆ. CBI ನಿರ್ದೇಶಕರ ನೇಮಕ ಸಮಿತಿ ಇದನ್ನು ಸ್ಟೇಟ್ಮೆಂಟ್ ವೈಸ್ ಕೇಳಿದ್ರೆ ಬೇಕಾಯ್ತು. ಇದ್ರೊಳಗೆ ಯಾರ್ಯಾರು ಇರ್ತಾರೆ ಅಂತ ಕೇಳಿದರೆ ಪ್ರಧಾನಮಂತ್ರಿಗಳು ಇರ್ತಾರೆ, ಭಾರತ ದೇಶದ ಪ್ರಧಾನಮಂತ್ರಿಗಳು, ಹಾಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಇರ್ತಾರೆ, ಹಾಗೆ ವಿರೋಧ ಪಕ್ಷದ ನಾಯಕರು, ಯಾರು ಲೋಕಸಭೆ ವಿರೋಧ ಪಕ್ಷದ ನಾಯಕರು ಇರ್ತಾರಲ್ಲ, ಲೋಕಸಭೆಯಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಇಲ್ಲಿ ಇವರ ಸಮಿತಿ ಅಂದ್ರೆ CBI ನಿರ್ದೇಶಕರ ನೇಮಕರ ಸಮಿತಿಯಲ್ಲಿರ್ತಾರೆ. ಈಗ ಸದ್ಯ CBI ನಿರ್ದೇಶಕರು ಅಂದರೆ ಸುಬೋಧ್ ಕುಮಾರ್ ಜೈಸ್ವಾಲ್ ಅವರಿದ್ದಾರೆ ಸ್ನೇಹಿತರೆ. ಸುಬೋಧ್ ಕುಮಾರ್ ಜೈಸ್ವಾಲ್ ಅವರು ಸದ್ಯಕ್ಕೆ CBI ನಿರ್ದೇಶಕರಿದ್ದಾರೆ. ಹಾಗೆ ಭಾರತ ಮಲೇಷಿಯಾ ವ್ಯಾಪಾರ ಸ್ನೇಹಿತರೆ, ಭಾರತ ಮತ್ತು ಮಲೇಷಿಯಾ ವ್ಯಾಪಾರ, ಇಂಡಿಯನ್ ಮಲೇಷಿಯಾ ಟ್ರೇಡ್ ಅಂತ ಹೇಳ್ಬೋದು. ಇದನ್ನು ರೂಪಾಯಿ ವ್ಯಾಪಾರ, ರೂಪಾಯಿನ ವ್ಯಾಪಾರದಲ್ಲಿ ರೂಪಾಯಿನ ಬಳಕೆ ಮಾಡಲಾಗುತ್ತೆ. ತಿಂಕತನೇ ಆಗಿತ್ತು, ಡಾಲರ್ ಬಳಕೆ ಮಾಡಲಾಗಿತ್ತು. ಅಂದರೆ ಡಾಲರ್ ಮುಂದೆ ನಮ್ಮ ಇಂಡಿಯನ್ ರುಪಿ ತುತ್ತಿ ಭಾಳ ಅಂದರೆ ಡಾಲರ್ ರೇಟ್ ಭಾಳ ಹೋಗೈತೆ. ಈಗ ಇಂಡಿಯನ್ ರುಪಿಯಿಂದ 82 ಓಡಾಡುತ್ತೆ, 80 ರೂಪಾಯಿ ಹೋಗೈತೆ. ಅದು ತಳ ಬರುವ ಆತ ಸಂಬಂಧ ಏನು ಮಾಡ್ಯಾರೋ, ಡಾಲರೀಕರಣ ಒಂದು ಯೋಚನೆ ತಂದಾರೆ. ಅಂದರೆ ಡಾಲರ್ ವಿರುದ್ಧ ನಮ್ಮ ಇದನ್ನು ಕರೆನ್ಸಿಗಳ ಒಂದು ಮೌಲ್ಯವನ್ನು ಹೆಚ್ಚಿಸುವ ಒಂದು ಆ ಯೋಚನೆಯಿಂದ ಭಾರತ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಇದನ್ನು ರೂಪಾಯಿಯನ್ನು ವ್ಯಾಪಾರದಲ್ಲಿ ರೂಪಾಯಿ ಬಳಕೆ, ಅಂದರೆ ಭಾರತ ಮತ್ತು ಮಲೇಷಿಯಾ ವ್ಯಾಪಾರದಲ್ಲಿ ರೂಪಾಯಿ ಬಳಕೆ ಮಾಡೋದು, ಅದರಿಂದ ನಮ್ಮ ರೂಪಾಯಿ ಮೌಲ್ಯ ಹೆಚ್ಚಾಗ್ಬೋದು ಅಂತ ಹೇಳಿ ಒಂದು ಯೋಚನೆ. ಇದು ಇಂಡಿಯನ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ಮಲೇಷಿಯಾ, ಇದೆಲ್ಲೈತೆ ಅಂದ್ರೆ ಇದು ಇಂಪಾರ್ಟೆಂಟ್, ಯಾಕಂದರೆ ಇಲ್ಲೇ ನಮ್ಮ ಟ್ರಾನ್ಸಾಕ್ಷನ್ ನಡೆಯೋದು, ಇಲ್ಲೇ ಇದರ ವ್ಯಾಪಾರ ಟ್ರೇಡ್ ಟ್ರಾನ್ಸಾಕ್ಷನ್ ಎಲ್ಲ ನಡೆದಿಲ್ಲೇ. ಇದು ಇಂಡಿಯನ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ಮಲೇಷಿಯಾದ ಕೋಲಾಲಂಪುರ ಅಲ್ಲೇ ಐತಿ, ಕೋಲಾಲಂಪುರ್ ಮಲೇಷಿಯಾದಾಗ ಐತಿ. ಇದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಇಂಡಿಯಾದಾಗ ಯಾವ ಬ್ಯಾಂಕ್ನಾಗ ಇದು ಮಾಡುತ್ತೆ ಅಂದ್ರೆ ಇಂಡಿಯನ್ ಯೂನಿಯನ್ ಬ್ಯಾಂಕ್ನಾಗ ಇದರ ನಮ್ಮ ಒಸ್ಟ್ರೋ ಖಾತೆಯನ್ನು ತೆಗೆದಾರೆ ಸ್ನೇಹಿತರೆ. ಇಂಡಿಯನ್ ಯೂನಿಯನ್ ಬ್ಯಾಂಕ್ನಾಗ ಒಸ್ಟ್ರೋ ಖಾತೆಯನ್ನು ತೆಗೆದ ವ್ಯಾಪಾರಕ್ಕಾಗಿ ಯೂಸ್ ಮಾಡ್ಕೋತಾರೆ ಒಸ್ಟ್ರೋ ಖಾತೆ ಅಂತ ತೆಗೆದ. ಹಾಗೆ ಇನ್ನೊಂದು ಅದು ಡಾಲರೀಕರಣ ಅಂದರೆ ಅದರ ಡಾಲರ್ನ ಬಳಕೆಯನ್ನು ಕಡಿಮೆ ಮಾಡುವುದು, ಅಂದರೆ ಅದನ್ನು ಬಿಡೋದಂತಲ್ಲ ಕಡಿಮೆ ಮಾಡುವುದು, ರೂಪಾಯಿ ಮೌಲ್ಯವನ್ನು ಹೆಚ್ಚಿಸೋಕ್ಕೆ ಒಂದು ಯೋಚನೆ, ರೂಪಾಯಿ ವ್ಯಾಪಾರದಲ್ಲಿ ರೂಪಾಯಿಯನ್ನು ತೊಡಗಿಸೋದು. ಅರ್ಥ ಆಗಿದೆ ಅನ್ಕೋತೀನಿ, ಯಾಕಂದ್ರೆ ಇಂಪಾರ್ಟೆಂಟಾಗಿ ಕೇಳ್ಬೋದು ಎಕ್ಸಾಮ್ನಾಗ. ಹಂಗೆ ಇನ್ನೊಂದು ಒಂದು ಕಾರ್ಯಕ್ರಮವನ್ನು ಜರುಗಿದೆ, ಅದು ಜಮ್ಮು ಕಾಶ್ಮೀರದ ಸದಿವಾರ ಗ್ರಾಮದಲ್ಲಿ. ಗ್ಯೂ ಪ್ಲಾಸ್ಟಿಕ್ ಟೆಕ್ ಗೋಲ್ಡ್ ಅಂತ ಹೇಳಿ, ಗ್ಯೂ ಪ್ಲಾಸ್ಟಿಕ್ ಟೆಕ್ ಗೋಲ್ಡ್, ಪ್ಲಾಸ್ಟಿಕ್ ತಂದು ಕೊಡ್ರಿ ಬಂಗಾರ ತೊಗೊಂಡು ಹೋಗ್ರಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಜರ್ಕೊಂಡ್ರು ಜರುಗಿಸಿದ್ರು ಜಮ್ಮು ಕಾಶ್ಮೀರದ ಸದಿವಾರ ಗ್ರಾಮದಲ್ಲಿ. ಆ ಗ್ರಾಮದಲ್ಲಿ ಏನು ಮಾಡಿದರು, 20 ಕ್ವಿಂಟಲ್ ಒಂದು ಪ್ಲಾಸ್ಟಿಕ್ಕನ್ನು ತಂದು ಕೊಟ್ಟರೆ 1 ಗ್ರಾಮ್ ಗೋಲ್ಡ್ ಕಾಯಿನನ್ನು ಕೊಡುವುದಾಗಿ ಹೇಳಿದರು. 15 ದಿನಗಳಲ್ಲಿ ಆ ಗ್ರಾಮ ಪ್ಲಾಸ್ಟಿಕ್ ಮುಕ್ತ ಗ್ರಾಮವಾಗಿತ್ತು. ಇದೇ ರೀತಿಯಾಗಿ ಹಿಂದೆ ಎಲ್ಲೆಲ್ಲೂ ಏನೇನೋ ಯಾವ ಯೋಚನೆಗಳಾಗಿವೆ, ಪ್ಲಾಸ್ಟಿಕ್ ಗ್ಯೂ ಪ್ಲಾಸ್ಟಿಕ್ ಒನ್ ಪ್ಲೇಟ್ ರೈಸ್ ಅಂತ ಹೇಳಿ ಅಂದ್ರೆ ಅನ್ನ ಕೊಡೋದು, ಪ್ಲಾಸ್ಟಿಕ್ ತಂದು ಕೊಟ್ಟರೆ ಅನ್ನ ಕೊಡೋದು, ಈ ರೀತಿಯಾಗಿ ಮಾಡ್ಯಾರ. ಇದರೊಳಗೆ ಇದೊಂಥರ ಗೋಲ್ಡ್ ಕೊಟ್ಟಿದ್ದೆ ಮತ್ತು ಮೊದಲ ಬಾರಿಗೆ ಇಂಡಿಯಾದಾಗ.
ಗೋಲ್ಡ್ ಅಂದ್ರೆ ಜಿಯೋ ಪ್ಲಾಸ್ಟಿಕ್ ಟೆಕ್ ಗೋಲ್ಡ್ ಅಂತ ಹೇಳಿ, 1 ಗ್ರಾಮ್ 20 ಕ್ವಿಂಟಲ್ ಪ್ಲಾಸ್ಟಿಕ್ 1 ಗ್ರಾಮ್ ಗೋಲ್ಡ್ ಕಂಡು ಕೊಡ್ತಿರೋ. 15 ದಿನಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಆಗಿತ್ತು. ಯಾವ ರಾಜ್ಯದಲ್ಲಿ, ಸಾರಿ, ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ ಬರುತ್ತೆ? ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದ ಸದಿವಾರ ಗ್ರಾಮದಲ್ಲಿ. ನೆನ್ಬಿಟ್ಟು ಸ್ನೇಹಿತರೆ. ಹಂಗೆ ಇನ್ನೊಂದು ಅತ್ಯಂತ ಭಾಳ ಅಂದ್ರೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ನ್ಯೂಸ್ನ ಆಗೈತಿ, ಪ್ರಾಜೆಕ್ಟ್ ಟೈಗರ್ ಕಂಪ್ಲೀಟೆಡ್ 50 ಇಯರ್ಸ್. ಅಂದ್ರೆ ಒಂದು ನಮ್ಮ ಭಾರತದ ಹುಲಿ ಯೋಜನೆ ಏನಾಗೈತಿ, ಇವು 50 ವರ್ಷ ಅವನ್ನ ಪೂರ್ಣಗೊಳಿಸೈತಿ. 1973 ಏಪ್ರಿಲ್ 9ರಂದು ಸ್ಥಾಪನೆ ಮಾಡಲಾಗಿತ್ತು ಸ್ನೇಹಿತರೆ. ಏಪ್ರಿಲ್ 9 1973 ಸ್ಥಾಪನೆ ಮಾಡಲಾದದ್ದನ್ನು ಅಂದರೆ ಅಲ್ಲಿ ಅಂದ್ರೆ ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಹುಲಿ ಯೋಜನೆ ಅವತ್ತು ಅದು ಪ್ರಾರಂಭವಾಗಿತ್ತು. ಹುಲಿ ಕಾಯ್ದೆ ಅಲ್ಲಿ ಜಾರಿಗೆ ಬಂದಿತ್ತು. ಅಂದ ಜೀವಿತಾವಧಿ ಅಂದರೆ, ಸಾರಿ, ಆ ಹುಲಿಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಹುಲಿಗಳ ಆ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಏನಿತ್ತು, ಸಿಂಹ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ಅದಕ್ಕಿಂತ ಮುಂಚೆ ನೆನಪಿಟ್ಟು ಸ್ನೇಹಿತರೆ, 1973ಕ್ಕಿಂತ ಮುಂಚೆ ರಾಷ್ಟ್ರೀಯ ಪ್ರಾಣಿ ಸಿಂಹವಾಗಿತ್ತು. ಅದಾದ ಮತ್ತು ಹುಲಿಗಳ ಸಂಖ್ಯೆ ತೀವ್ರವಾಗಿ ಕಡಿಮೆ ಆಗುತ್ತವೆ ಅನ್ನೋದ್ಲೆ ಅಲ್ಲಿಗೆ ನಮ್ಮ ಹುಲಿಯನ್ನು ರಾಷ್ಟ್ರೀಯ ಪ್ರಾಣವಾಗಿ ಮಾಡಿ ಅದರ ಒಂದಷ್ಟು ಪ್ರೊಜೆಕ್ಟ್ ಆಗಿರುವಂತ ತಂದು ಅವುಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಈಗಾಗಲೇ ನನ್ನ ಪ್ರೊಜೆಕ್ಟ್ ಎಲಿಫೆಂಟ್ ಅಂತ ಹೇಳಿದ್ದೆ, ಪ್ರೊಜೆಕ್ಟ್ ಎಲಿಫೆಂಟು ಅದು ಇಂಪಾರ್ಟೆಂಟ್ ಇದೆ, ಯಾಕಂದರೆ ಅದು ಇಂಪಾರ್ಟೆಂಟ್ ಇದೆ, ಕರೆಂಟ್ ಅಫೇರ್ಸ್ದಾಗಿತ್ತು ಅದು. ಪ್ರೊಜೆಕ್ಟ್ ಎಲಿಫೆಂಟು ಅದು ಗಜ ಉತ್ಸವ ಅಂತ ಹೇಳಿ ಜರುಗಿದೆ ಮೈಸೂರಲ್ಲಿ. ಮೈಸೂರಲ್ಲಿ ಜರುಗಿದೇನು, ಮೈಸೂರಲ್ಲಿ ಗಜ ಉತ್ಸವ ಅಂತ ಜರುಗಿದೆ ಸ್ನೇಹಿತರೆ. ಅದು ಇಂಪಾರ್ಟೆಂಟು. ಪ್ರಾಜೆಕ್ಟ್ ಟೈಗರ್ 1992ರಲ್ಲಿ, ಕರೆಕ್ಟ್, 1992ರಲ್ಲಿದೆ. ಹಾಗೆ ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಮಾತಾಡೋಣ. ಅದರ ಬಗ್ಗೆ ಮಾತಾಡೋದು 1973 ಏಪ್ರಿಲ್ 9ರಿಂದ ಸ್ಥಾಪನೆ ಆಗೈತಿ. ಹಂಗೆ ಇದು ಎಲ್ಲಿ ಅಂದ್ರೆ ಮೊತ್ತ ಮೊದಲ ಹುಲಿ ಸಂರಕ್ಷಿತ ತಾಣ ಇದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಫಸ್ಟ್ ಪಲಕೆಯಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಹಾಗೆ ಅತಿ ದೊಡ್ಡ ಹುಲಿ ಸಂರಕ್ಷಿತ ತಾಣ ಅಂತ ತೆಗೆದುಕೊಂಡ್ರೆ, ಭಾರತದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಿತ ತಾಣ ಅಂತ ತಗೊಂಡ್ರೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಿತ ತಾಣ. ಪ್ರದೇಶ ಅಂತ ತಗೊಂಡ್ರೆ, ಸಾಂದ್ರತೆ ಅಂತ ತೆಗೆದುಕೊಂಡ್ರೆ ಜಿಮ್ ಕಾರ್ಬೆಟ್ ಹೋಗುತ್ತೆ. ಮತ್ತೆ ಜಿಮ್ ಕಾರ್ಬೆಟಲ್ಲಿ ಅತಿ ಹೆಚ್ಚು ಹುಲಿಗಳಿವೆ. ಹಂಗೆ ಯಾವ ರಾಜ್ಯದಲ್ಲಿ ಅಂದರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಈಗ ಅತಿ ಹೆಚ್ಚು, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಕಂಟಿನ್ಯೂ ಆಗಿದೆ. 2018 2022ರಲ್ಲಿ ಹೊಸ ಜನಗಣತಿ ಆಯ್ತಲ್ಲ, ಅದರಿಂದ ಹೊಸ ಹುಲಿಗಣಿತೆ ಆಯ್ತಲ್ಲ, ಅದನ್ನು 2023ರಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಿರ್ಬೇಕು ಅದನ್ನು. ಅದು ಆಗೋ ಅದೇ ಫಸ್ಟ್ ಇತ್ತು, ಮಧ್ಯಪ್ರದೇಶ ಫಸ್ಟ್ ಇತ್ತು. ಈ ಸಲನೂ ಅದೇ ಇದನ್ನು ನಮಗೆ ಅದೇ ಪ್ರಥಮ ಸ್ಥಾನದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಹಂಗೆ 54 ಟೋಟಲಾಗಿ ಅತಿ ದೊಡ್ಡದಂದ್ರೆ ಆಂಧ್ರ ಪ್ರದೇಶದ ನಾಗಾರ್ಜುನ ಸಾಗರ ಅತಿ ದೊಡ್ಡ ಹುಲಿ ಸಂರಕ್ಷಿತ ತಾಣ. ಹಾಗೆ ಸೆಕೆಂಡ್ ಅತಿ ಸಣ್ಣ ಅಂದ್ರೆ ತಗೊಂಡ್ರೆ ಪೂರ ಸಣ್ಣ ಬೋರ್ ಟೈಗರ್ ರಿಸರ್ವ್ ಆಂಧ್ರ ಪ್ರದೇಶ, ಸಾರಿ, ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಬೋರ್ ಟೈಗರ್ ರಿಸರ್ವ್ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಹಂಗೆ ಶ್ರೀಶೈಲಂ ಎಪಿ ಅದು ನಾಗಾರ್ಜುನ ಸಾಗರ ಅಲ್ಲಿ ಕಂಡು ಬರುತ್ತೆ. ಆಂಧ್ರ ಪ್ರದೇಶದಾಗ ನೆನಪಿಟ್ಕೊಳ್ಳಿ, ನಾಗಾರ್ಜುನ ಸಾಗರ್ ಟೈಗರ್ ರಿಸರ್ವ್ ವೇರ್ ಈಸ್ ಲೊಕೇಟೆಡ್, ವೇರ್ ಈಸ್ ಲೊಕೇಟೆಡ್ ನಾಗಾರ್ಜುನ ಸಾಗರ್ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ. ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ಬೋರ್ ಅಂತ ಕೇಳಿದ್ರೆ, ಬೋರ್ನ ಟೈಗರ್ ರಿಸರ್ವ್ ಅಂತ ಕೇಳಿದ್ರೆ ಅದು ಮಹಾರಾಷ್ಟ್ರದಲ್ಲಿ. ಟೋಟಲಾಗಿ ನಮ್ಮ ಇಂಡ್ಯಾದಲ್ಲಿ 54 ಹುಲಿ ಸಂರಕ್ಷಿತ ತಾಣಗಳಿವೆ. ಅವು 18 ರಾಜ್ಯಗಳಲ್ಲಿ ಮಾತ್ರ ಸ್ನೇಹಿತರೆ, 54 ಹುಲಿ ಸಂರಕ್ಷಿತ ತಾಣಗಳು 18 ರಾಜ್ಯದಲ್ಲಿ ಮಾತ್ರ ಕಂಡು ಬರ್ತಾವೆ. ಹಂಗೆ ಕರ್ನಾಟಕದಾಗ ಹಂಪ್ಸಿ, ದಾಂಡೇಲಿಯಲ್ಲಿ ಹಂಪ್ಸಿ, ಹಂಗೆ ಬಿಳಿಗಿರಿ ರಂಗನ ಬೆಟ್ಟ, ಭದ್ರಾ, ಮತ್ತು ಬಂಡೀಪುರ, ನಾಗರಹೊಳೆ, ಮಲೆ ಮಹದೇಶ್ವರ ಬೆಟ್ಟವನ್ನು ಮಾಡಬೇಕನ್ನೋ ಥರ ಏನೇ ಅದ್ರ ಬಗ್ಗೆ ಏನು ಇದನ್ನ ಅದು 2022ರಲ್ಲಿ ಕರೆಂಟ್ ನ್ಯೂಸಲ್ಲಿತ್ತು. ಬಟ್ ಈಗ ಏನೂ ಮಾಡಿಲ್ಲ ಅದ್ರ ಬಗ್ಗೆ, ಏನೂ ತೆಗೆದುಕೊಂಡಿಲ್ಲ ಕೈಗ ತೆಗೆದುಕೊಂಡ್ರೆ ಕರೆಂಟ್ ಪರಿಸ್ಥಿತಿದಾಗ ನಾವು ಅಪ್ಡೇಟ್ ಮಾಡೋಣ. ಮತ್ತದ ಮಲೆ ಮಹದೇಶ್ವರ ಬೆಟ್ಟವನ್ನು ಅದನ್ನು ಟೈಗರ್ ಜಯಕ ಅಲ್ಲಿ ಹುಲಿಗಳ ಸಂರಕ್ಷಿತ ತಾಣ ಆಗೈತೆ. ಅದ್ರ ಸಂಬಂಧ ಅದನ್ನು ಮಾಡೋಣ ಅಂತೇಳಿ ಇನ್ನೂ ಯೋಚನೆ ಇದೆ. ಇನ್ನು ಮಾಡ್ತಾರ ನೋಡಬೇಕು. ಈಗ ಕರ್ನಾಟಕದಲ್ಲಿ ಇರತಕ್ಕಂಥದ್ದು 5 ಹಂಪ್ಸಿ, ಬಿಳಿಗಿರಿ, ಭದ್ರಾ, ಬಂಡೀಪುರ, ನಾಗರಹೊಳೆ, 5 ಹುಲಿ ಸಂರಕ್ಷಿತ ತಾಣಗಳು ಕರ್ನಾಟಕದಲ್ಲಿವೆ. ಹಾಗೆ ಇತ್ತೀಚೆಗೆ ಪಿಗಲ್ ಮತ್ತು ಗುರು ಕಾಶಿದಾಸ್ ನೆನಪಿಟ್ಕೊಳ್ಳಿ, ಇತ್ತೀಚೆಗೆ 2 ಅಂದರೆ 53 54ನೇ ಒಂದು ಹುಲಿ ಸಂರಕ್ಷಿತ ತಾಣಗಳಾದಂಥವು ಪಿಗಲ್ ಮತ್ತು ಸ್ನೇಹಿತರೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸಲ್ಲಿ ಕಂಟಿನ್ಯೂ ಆಗುತ್ತೆ. ಟೈಗರ್ ರಿಸರ್ವ್ ಅಲ್ಲೇ NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಸ್ನೇಹಿತರೆ, ಇದು ಒಂದು ಅಥಾರಿಟಿ ಅಂದರೆ ಈಗ ಹುಲಿಗಳಿಗೆ ಏನಾದರೂ ಅದರ ಹುಲಿಗಳಿಗೆ ಸಂಬಂಧಪಟ್ಟ ಹುಲಿ ಗಣತಿಯನ್ನು ಮಾಡ್ತಕ್ಕಂಥ ಒಂದು ಇದೊಂದು ಅಥಾರಿಟಿ. ಈಗ ಹುಲಿ ಪ್ರಾಧಿಕಾರ, ಹುಲಿ ಸಂರಕ್ಷಿತ ಪ್ರಾಧಿಕಾರ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರ್ ರಾಷ್ಟ್ರ ನ್ಯಾಷನಲ್ ಕನ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರಾಧಿಕಾರ. ಇದು ವನ್ಯಜೀವಿ ಅಂದರೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರಲ್ಲಿ ಸೆಕ್ಷನ್ 38(3) ಇದರ ಒಂದು ಅಡಿಯಲ್ಲಿ ಇದನ್ನು ರಚಿಸಲಾಗಿತ್ತು. ಇದು 4 ವರ್ಷಗಳಿಗೊಮ್ಮೆ ಹುಲಿ ಗಣತಿಯನ್ನು ನಡೆಸ್ತಾರೆ. ಹಾಗೆ 2018ರಲ್ಲಿ ಟೋಟಲಾಗಿ ಹುಲಿಗಳ ಸಂಖ್ಯೆ 2967 ಇತ್ತು. ಈಗ 2022ರ ಒಂದು ಹುಲಿ ಗಣತಿಯ ಪ್ರಕಾರ 3167 2967 ಆಗಿದ್ದು 2018ರಾಗಿದ್ದು 2022ರ ವರದಿ ಪ್ರಕಾರ 3100
67 ಹುಲಿಗಳು, ಒಂದು 200 ಹುಲಿಗಳು ಹೆಚ್ಚಾಗ್ಯಾವ ಅಂತ ಹೇಳಿ ಮಾಹಿತಿ ಐತಿ. ಹಂಗೆ ನೀಲಗಿರಿ ಪರ್ವತದಲ್ಲಿ ಹೆಚ್ಚಾಗ್ಯಾವ ಅಂದ್ರೆ ನೀಲಗಿರಿ ಬೆಟ್ಟಗಳು ಬರ್ತಾವಲ್ಲ, ಅಲ್ಲಿ ಹೆಚ್ಚ ಸ್ವಲ್ಪ ಹುಲಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ಹಂಗೆ ನೋಡ್ಬೇಕಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹುಲಿಗಳ ಸಂಖ್ಯೆ ಸ್ವಲ್ಪ ಇಳಿಕೆ ಆಗಿದೆ ಅಂತ ಮಾಹಿತಿ ಇದೆ. ಹಂಗೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ ಪ್ರಥಮ ಸ್ಥಾನದಲ್ಲಿ ಅವೇ ಮಧ್ಯಪ್ರದೇಶ, ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇವೆ. ಪ್ರಥಮ ಹುಲಿಗಳ ಸಂಖ್ಯೆಯಲ್ಲಿ ಸ್ವಲ್ಪ ಏರಿಸಿನಾಗದೆ, ಅದನ್ನು ನಾನು ಇದ್ರ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಚಲ್ತಾನೆ ನೋಡ್ಕೋರಿ. ಹಂಗೆ ವಿದೇಶಿ ವ್ಯಾಪಾರ ನೀತಿ ಫಾರಿನ್ ಟ್ರೇಡ್ ಪಾಲಿಸಿ ಏಪ್ರಿಲ್ 1, 2023 ಜಾರಿಗೆ ಮಾಡತ್ತಾರ. ಯಾಕಂದರೆ 2030 ಹೊತ್ತಿಗೆ ಭಾರತದ ರಫ್ತನ್ನು $2 ಟ್ರಿಲಿಯನ್ಗೆ ಹೆಚ್ಚಿಸುವ ಒಂದು ಉದ್ದೇಶವನ್ನು ಹೊಂದಿಕೊಂಡು ಒಂದು ಇದನ್ನು ಏನೋ ವಿದೇಶಿ ವ್ಯಾಪಾರ ನೀತಿಯನ್ನು ಜಾರಿಗೆ ತಂದಾರ. ಈ ವಿದೇಶಿ ವ್ಯಾಪಾರ ನೀತಿ ಇದು ಡಾಲರ್ಗೆ ಒಂದು ಎರಡು ಟ್ರಿಲಿಯನ್ ಡಾಲರ್ ಮಿಲಿಯನ್ ಅಲ್ಲ, ಟ್ರಿಲಿಯನ್ ಡಾಲರ್, 2 ಟ್ರಿಲಿಯನ್ ಡಾಲರ್ ರಫ್ತನ್ನು ಹೆಚ್ಚಿಸುವ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡ ಇದನ್ನು ಜಾರಿಗೆ ತಂದಾರ. ಹಂಗೆ ನೋಡ್ಬೇಕಂದ್ರೆ ಇದು WTO ನಿಯಮಾವಳಿಗಳಿಗೆ ಬದ್ಧವಾಗಿರ್ಬೇಕು. ಯಾಕಂದ್ರೆ ಈಗ ರಫ್ತು ಹೆಚ್ಚಿಸತ್ತೆ, ಶಿಕ್ಷಕಂಗೆ ಯಾವುದೋ ವಸ್ತುಗಳನ್ನು ರಫ್ತು ಮಾಡೋಕೆ ನೋಡಿದ್ರು, ಆಮದು ಮಾಡ್ಕೊಂಡು ನೋಡಿದ್ರು. ಬಟ್ WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಒಂದು ನಿಯಮಾವಳಿಗೆ ಬದ್ಧವಾಗಿರಬೇಕು. ಅವಾಗ ಸಮಾನತೆ ದಕ್ಷತೆ ಅದರ ಮೇಲೆ ಸಂಬಂಧಪಟ್ಟಿರ್ತೈತಿ. ಸಮಾನತೆ ಮತ್ತು ದಕ್ಷತೆ ಇತರೆ ಒಂದು ಕಾರ್ಯಗಳ ಮೇಲೆ ಇದ ಒಂದು ನಿರ್ವಾದ ನಿಂತಿರ್ತೈತಿ. ಅಂದರೆ ಇದರ ನಿಯಮಾವಳಿ ತಪ್ಪ್ರ ಮುಗಿದು ಹೋಗುತ್ತೆ, ಇಲ್ಲಿ ಅದನ್ನು ಮತ್ತೆ ಭಾರತ ದೇಶವನ್ನು ಟ್ರೇಡ್ನ ಯಾವ ವ್ಯಾಪಾರದಲ್ಲಿ ಖಂಡಿಸ್ತಾರೆ. ಆ ಸಂಬಂಧ ಒಂದು ನಿಯಮಾವಳಿಗಳಿಗೆ ಬದ್ಧ ಇರಬೇಕು. ಅಂದ್ರೆ ಈಗೊಂದು ನಿಯಮಾವಳಿಗಳಿರ್ತಾವೆ ಒಂದು ದೇಶದ, ಆ ನಿಯಮಾವಳಿ ಒಳಗೆ ನಾವು ಕಾರ್ಯನಿರ್ವಹಿಸ್ಬೇಕು. ಅಂದರೆ ಭಾರತ ದೇಶದ ನಾವು ಸಿಕ್ಕಂಗಂದ್ರೆ ನಮ್ಮದೇ ಆದಂಥ ಸ್ವತಂತ್ರ ಕಾನ್ಸ್ಟಿಟ್ಯೂಷನ್ ಐತೆ. ಅಂದರೆ ತಪ್ಪುಗಳು ಮಾಡಬಾರತ್ತೇವೆ ಒಂದು ಸಂವಿಧಾನವನ್ನು ಇಟ್ಟಾರ, ಕಾನ್ಸ್ಟಿಟ್ಯೂಷನ್ ಇಟ್ಟಾರ. ಆ ಸಂಬಂಧ ಈ WTOದು ಒಂದು ನಿಯಮಗಳಿರ್ತಾವೆ. ಅದೇ ರೀತಿಯಾಗಿ ರಫ್ತು ಮತ್ತು ಆಮದು ವ್ಯಾಪಾರ ಅದರ ನಿಯಮಗಳಿಗೆ ಒಂದು ಬದ್ಧವಾಗಿ ನಡೀಬೇಕು. ಮತ್ತು ನೋಡೋದು ಅದರ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನ್ಯಾಟೋ. ನ್ಯಾಟೋ ಸ್ವಲ್ಪ ನ್ಯೂಸ್ನೇ ಆಗುತ್ತೆ, ಯಾಕಂದರೆ ಫಿನ್ಲೆಂಡ್ ದೇಶ 31ನೇ ರಾಷ್ಟ್ರವಾಗಿ ಸೇರಿಕೊಂಡಿದೆ. ಈ ನ್ಯಾಟೋ ಎಂಬುದು ಏನಪ್ಪ ಅಂದರೆ ಒಂದು ಬನ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದೆ. ಪೂರ್ಣ ಅಂದರೆ ನ್ಯಾಟೋ ಅಂದರೆ ಪೂರ್ಣ ರೂಪ ಏನಂತ ಪುಟ್ಪಾರ್ಮ್ ಅಂತ ಕೇಳಿದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹಾಕಬೇಕು. ಹಂಗೆ 1949ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗೈತಿ. ಹಂಗೆ ಇದರದ್ದು ಏನೈತೆ ಅಂದರೆ ಅದು 31 ಅಂದರೆ ಇನ್ಕಾತ್ರ 30 ಯುರೋಪ್ ಒಕ್ಕೂಟ ಮತ್ತು 30 ದೇಶಗಳಿದ್ದು, ಈಗ ಸದ್ಯಕ್ಕೆ ಫಿನ್ಲೆಂಡ್ ದೇಶ ಹೊಸದಾಗಿ ಸೇರ್ಕೊಂಡೈತಿ. ಇದರ ಸದಸ್ಯ ರಾಷ್ಟ್ರಗಳ ರಕ್ಷಣೆ, ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸದಸ್ಯ ರಾಷ್ಟ್ರಗಳ ರಕ್ಷಣೆ ಮತ್ತು ಅಲ್ಲಿ ಜನರ ಸಂರಕ್ಷಣೆ ಮಾಡುವುದು. ಈಗೇನಪ್ಪ ಅಂದರೆ ಇದರೊಂದು ಹೇಳ್ಬೇಕಂದ್ರೆ ಗ್ರೂಪ್ ಐತಿ, ಒಂದು 10 ಮಂದಿ ಯಾರೋ ಅದ್ರ ಒಬ್ಬರು ಹೊಡೆದ್ರೆ 10 ಮಂದಿ ಬಂದು ನಮ್ಮನ್ನು ಬಡಿತಾರೆ. ಇಷ್ಟನ್ನು ಅರ್ಥ ಮಾಡ್ಕೊರಿ. ಇದರದ ನ್ಯಾಟೋ ಏನಂದ್ರೆ ಈಗೊಂದು ಹತ್ತು ಮಂದಿ ಅದಾರ, ಅವ್ರವ್ರಿಗೆ ಒಬ್ರಿಗೆ ಹೊಡೆದ್ರು ಅವ್ರು 10 ಮಂದಿ ಬಂದು ನಮ್ಮನ್ನು ಹೊಡಿತಾರೆ. ಇದನ್ನು ನ್ಯಾಟೋ ಅಂದ್ರೆ ಇಷ್ಟ, ಯಾಕಂದ್ರೆ ಅವ್ರು ಒಂದು ದೇಶದಿಂದ ದಾಳಿ ಮಾಡಿದ್ರು, ಒಟ್ಟು ದೇಶಗಳು 30 ದೇಶಗಳು ಮತ್ತು ಯುರೋಪ್ ಒಕ್ಕೂಟ ಕೂಡ ಬಂದು ದಾಳಿ ಮಾಡ್ತಾವೆ. ಇದು ಇದರಿಂದಾಗೈತಿ. ಈಗ ಉಕ್ರೇನ್ ಹಾಸಲಿ 2022 ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಗಿತ್ತು, ಉಕ್ರೇನ್ ದೇಶ ನ್ಯಾಟೋ ಬಂಧನಕ್ಕೆ ಸೇರ್ಕೊಳಕ್ಕೆ ಹೋದ್ರೆ ರಷ್ಯಾ ಬಿಡಲಿಲ್ಲ. ಅದರ ಸಂಬಂಧ ರಷ್ಯಾದವರು ಉಕ್ರೇನ್ ಮೇಲೆ ದಾಳಿ ಮಾಡ್ತಾರೆ. ಉಕ್ರೇನ್ ಏನು ಯೋಚನೆ ಮಾಡಿತ್ತು, ಈಗ ರಷ್ಯಾ ಅದನ್ನು ಈಗ ನ್ಯಾಟೋ ಬಂಧನಕ್ಕೆ ಸೇರಿದರೆ ರಷ್ಯಾ ದಾಳಿ ಮಾಡೋಕ್ಕಾಗಲ್ಲ, ಅದನ್ನು ಇವು 30 ದೇಶಗಳು ಅದ್ರ ಮೇಲೆ ದಾಳಿ ಮಾಡ್ತಾರೆ, ಅದ್ರ ಸಂಬಂಧ ರಷ್ಯಾ ದಾಳಿ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ನಿಮ್ಮ ಅದನ್ನು ನೋಡ್ಕೊರಿ. ಉಕ್ರೇನ್ ರಷ್ಯಾ ಎರಡು ವಿಡಿಯೋದ 2022 ನಾನು ಬೇಕಾದ್ರೆ ನಿಮ್ಗೆ ಮ್ಯಾಗ್ನ ಹಾಕಿರ್ತೀನಿ, ಇಲ್ಲಿ ಬರ್ದದ ಮ್ಯಾಗ ಅದ್ರ ಬೆಟ್ಟಕ್ಕೆ ಕ್ಲಿಕ್ ಮಾಡಿರಿ ನೀವು, ಹೋಗುತ್ತೆ ಅಲ್ಲೇ ಯಾವುದೋ ವೀಡಿಯೋಗೆ ಹೋಗುತ್ತೆ. ಲಾಸ್ಟಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಲಾಸ್ಟಲ್ಲಿ ಬರ್ತಾವೆ ಅಲ್ಲಿ ಕ್ಲಿಕ್ ಮಾಡಿ. ಉಕ್ರೇನ್ ರಷ್ಯಾ ಎರಡು ವೀಡಿಯೋದವೆ, ಮಸ್ತ್ ಅದಾವೆ, ಫಾಸ್ಟ್ಲಿ ಮಾಡಿದ್ದು. ಹಂಗೆ ಇನ್ನು ನೆಕ್ಸ್ಟ್ ನೋಡ್ಬೇಕಾದ್ರೆ ಫಿನ್ಲೆಂಡ್ ರಾಜ್ಯ 31ನೇ ದೇಶವಾಗಿ ಸೇರ್ಕೊಂಡೈತಿ. ಈ ಬನಕ್ಕೆ ವಸ್ತಿ ಇದ್ದದ ಒಂದು ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಪ್ಪ ಎಲ್ಲೈತಪ್ಪ ಅಂದ್ರೆ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ಕಂಡು ಬರ್ತೈತಿ. ಹಂಗೆ ಇದನ್ನು ವಾಷಿಂಗ್ಟನ್ ಒಪ್ಪಂದ ಅಂತ ಕರೀತಾರೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ವಾಷಿಂಗ್ಟನ್ ಒಪ್ಪಂದ ಅಂತ ಕರೀತಾರೆ ನ್ಯಾಟೋಕ್ಕೆ ಇರೋ ವಾಷಿಂಗ್ಟನ್ ಒಪ್ಪಂದ. ಇದಕ್ಕಿಂದ ಯಾವ ಬಣ ರಚನೆ ಆಗಿದೆ ಅಂತ ಕೇಳಿದರೆ ಕೆಳಗೆ ಹಿಂಗೆ ಆಪ್ಷನ್ ಕೊಡ್ತಾರೆ, ನ್ಯಾಟೋ ಅಂತ ಹಾಕಬೇಕು. ಇದರ ಒಂದು ಫೈನಾನ್ಷಿಯಲ್ ಇದರ ಹಣಕಾಸಿನ ಎಲ್ಲವನ್ನು ಅಮೇರಿಕಾ ನೋಡ್ಕೊತೈತಿ. ಅಮೇರಿಕಾ ಒಂದು ಎಲ್ಲ ಇದು ಅಮೇರಿಕಾದ ಇದ್ದಂಗೆ ಅಮೇರಿಕಾ ಬಣ ಇದ್ದಂಗೆ, ಬಟ್ ಒಂದು ಹೆಸರುಗಟ್ಟೆ ನ್ಯಾಟೋ ಅಂತ ಇಟ್ಟಾರೆ. ಅಮೇರಿಕಾದ ಇದೆಲ್ಲ ಹಣಕಾಸಿನ ವೆಚ್ಚವನ್ನೆಲ್ಲ ಅಮೇರಿಕಾ ನೋಡ್ಕೊತೈತಿ. ಹಾಗೆ ಇನ್ನೊಂದು ಕರೆಂಟ್ ಅಫೇರ್ಸು, ಅಂತಾರಾಷ್ಟ್ರೀಯ ಶೂನ್ಯ ತ್ಯಾಜ್ಯ ದಿನ. ನೆನಪಿಟ್ಕೊಳ್ತಾರೆ, ಅಂತಾರಾಷ್ಟ್ರೀಯ ಶೂನ್ಯ ತ್ಯಾಜ್ಯ ದಿನ March 31, 2023 ಆಚರಣೆ ಮಾಡ್ತಾ ಇದ್ದಾರೆ. UNEP ಮತ್ತು UN Habitat ಇವೆರಡೂ ಒಂದು ವಿಶ್ವಸಂಸ್ಥೆಯ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಸಂಸ್ಥೆಗಳಾದ ಇವೆರಡೂ ಒಂದು ಸಂಸ್ಥೆಗಳ ಇವೆರಡು ಕಾರ್ಯಕ್ರಮಗಳು ಎರಡು ಸಂಸ್ಥೆಗಳನ್ನು ನಡೆಸಿಕೊಡತ್ತವೆ. UNEP ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಮತ್ತು UN Habitat ಯುನೈಟೆಡ್ ನೇಷನ್ಸ್ ಹ್ಯೂಮನ್ ಸೆಟಲ್ಮೆಂಟ್ ಪ್ರೋಗ್ರಾಮ್, ಇವೆರಡೂ ಒಂದು ಇವುಗಳ ಜಂಟಿಯಾಗಿ ಕಾರ್ಯನಿರ್ವಹಿಸ್ತಾವೆ. ಇಟ್ಟು ಹೇಳ್ಬೇಕಂದ್ರೆ ನಿಮ್ಗೆ ಜಂಟಿಯಾಗಿ ಕಾರ್ಯನಿರ್ವಹಿಸಿ ಶೂನ್ಯ ತ್ಯಾಜ್ಯ ದಿನ ಅಂದರೆ ಸುಸ್ಥಿರ ಅಭಿವೃದ್ಧಿಯ ಕಡೆಗೆ ಇದರ ಒಂದು ಒಲವನ್ನು ಹೊರಿಸ್ತಾ ಇರ್ತಾರೆ ಸ್ನೇಹಿತರೆ. ಈಗ ಸುಸ್ಥಿರ ಅಭಿವೃದ್ಧಿ ಏನಪ್ಪ ಅಂದ್ರೆ ಒಂದು ದೇಶಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಅಂದ್ರೆ ಉದ್ದೇಶ ಹೊಂದಿದ್ದ ಸುಸ್ಥಿರ ಅಭಿವೃದ್ಧಿ ಒಂದು 16 ಗುರಿಗಳದಾವ. 16 ಗುರಿಗಳನ್ನ ನಾ ಟೆಲಿಗ್ರಾಮ್ ಗ್ರೂಪಲ್ಲಿ ಹತ್ತಿರ್ತೀನಿ, ನಾವು ಯಾವ್ದು ಹತ್ತೀವಿ ಅದು ನೋಡ್ಕೋರಿ. ಯುವ ಸುಸ್ಥಿರ ಅಭಿವೃದ್ಧಿ ತ್ಯಾಜ್ಯ ವಿಲೇವಾರಿ ಅಥವಾ ಇದನ್ನು ಸುಗಮವಾದ ವಿದ್ಯುತ್ ಪೂರೈಕೆ ಮಾಡುವುದು, ಯುವ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಈ ಅಭಿವೃದ್ಧಿ ಗುರಿಗಳು ಇದರಲ್ಲಿ ಇದನ್ನು ಇದರ ಆಚರಣೆ ಮುಖ್ಯ ಉದ್ದೇಶ ಅಂದರೆ ಅದನ್ನು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ
ಅಂತಾರಾಷ್ಟ್ರೀಯ ಶೂನ್ಯ ತ್ಯಾಜ್ಯ ದಿನವನ್ನು ಆಚರಣೆ ಮಾಡಲಾಗಿದೆ. ಮಾರ್ಚ್ 30 UNEP ಮತ್ತು UN ಹ್ಯಾಬಿಟೇಟ್ ಇವೆರಡು ಸಂಸ್ಥೆಗಳು ಅಥವಾ ಒಂದು ಕಾರ್ಯಕ್ರಮಗಳ ಜಂಟಿಯಾಗಿ ಇದನ್ನು ಹಮ್ಮಿಕೊಂಡಿದ್ದವು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ ಯುದ್ಧಾಭ್ಯಾಸಗಳು, ಕೋಪ್ ಇಂಡಿಯಾ ಯುದ್ಧಾಭ್ಯಾಸ ಭಾರತ ಮತ್ತು ಅಮೇರಿಕಾದ ಮಧ್ಯೆ ನಡೆದತಿ. ಎಲ್ಲಿ ನಡೆದತಿ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಜರುಗಿತಂತ ಹಾಕ್ಬೇಕು. ಹಂಗೆ ಸ್ಲೈನೆಕ್ಸ್ 10ನೇ ಆವೃತ್ತಿ ನಡೆದತಿ ಶ್ರೀಲಂಕಾ ಮತ್ತು ಭಾರತದ ನಡುವರ್ಕ. ಅದು ಎಲ್ಲಿ? ಶ್ರೀಲಂಕಾದ ಕೊಲಂಬೋದಲ್ಲಿ. ಕೊಲಂಬೋದ ಶ್ರೀಲಂಕಾದ ರಾಜಧಾನಿ, ಶ್ರೀಲಂಕಾದ ರಾಜಧಾನಿ ಅಂತ ಕೊಲಂಬೋದಲ್ಲಿ ಜರುಗಿದೆ. ಅದನ್ನು ನೆನಪಿಟ್ಕೋರಿ. ಹಂಗೆ ಅಪಾಂಡೆಕ್ಸ್ ಅಂತ ಹೇಳಿ, APANDEX ಅಂದ್ರೆ ಅಪಾಂಡೆಕ್ಸ್ ಅಂದ್ರೆ ಆಪರೇಷನ್ ಅಲ್ಲ, ಅಪಾಂಡೆಕ್ಸ್ ಅಂತ ಹೇಳಿ ಇದು ಒಂದು ಸಮರಾಭ್ಯಾಸ ನಡೆಯುತ್ತೆ ಅಥವಾ ಯುದ್ಧಾಭ್ಯಾಸ ನಡೆಯುತ್ತೆ ಭಾರತ ಮತ್ತು ಆಫ್ರಿಕಾ ಮಧ್ಯೆ. ನೆನಪಿಟ್ಕೊಳ್ಳಿ ಅಪಾಂಡೆಕ್ಸ್ ಸಮರಾಭ್ಯಾಸ ಯಾವ್ಯಾವ ದೇಶಗಳ ಮಧ್ಯೆ ನಡೆಯುತ್ತೆ ಅಂತ ಕೇಳಿದ್ರೆ ಭಾರತ ಮತ್ತು ಆಫ್ರಿಕಾ. AFI ಅಂತ ಐತಿ, AFIND ಇಷ್ಟು ನೆನಪಿಟ್ಕೊಂಡ್ಬಿಟ್ರಿ. AF ಅಂದ್ರೆ ಆಫ್ರಿಕಾ, INDIA ಅಂದ್ರೆ ಇಂಡಿಯಾ, ಇಷ್ಟು ನೆನಪಿಟ್ಕೋರಿ. ಹಂಗೆ ಇನ್ನೊಂದು ಕರೆಂಟ್ ಅಫೇರ್ಸ್, ಎಲ್ಲ ಕರೆಂಟ್ ಅಫೇರ್ಸ್ ಅದು ಯಾವ್ದು ಮರ್ತದೆ ಅಂದ್ರೆ ಸ್ನೇಹಿತರೆ, ರಾಷ್ಟ್ರೀಯ ಪಂಚಾಯತ್ ದಿನ, ಪಂಚಾಯತ್ ರಾಜ್ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ April 24 ಆಚರಣೆ ಮಾಡ್ತಾರೆ. ಇದೊಂದು ಸ್ವಲ್ಪ ಮರ್ತಂಗಾಗಿತ್ತು ನನಗೆ, ಒಂದು ಓದಿದ್ದೆ ಪೇಪರಲ್ಲಿ, ಆದರೂ ಇದನ್ನು ಸ್ಲೈಡ್ ಮಾಡೋದ ಮರ್ತಾನೆ, ಸಾರಿ ಕ್ಷಮಿಸ್ರಿ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ April 24 ಆಚರಣೆ ಮಾಡ್ತಾರೆ. 1992 ತಿದ್ದುಪಡಿ ಮುಖಾಂತರ ಪಂಚಾಯತ್ ರಾಜನ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅಂದ್ರೆ ಗ್ರಾಮ ಪಂಚಾಯತ್ಗಳನ್ನ ಒಂದು ಅಂದರೆ ಸ್ಥಳೀಯ ಸರ್ಕಾರಗಳನ್ನ ರಚನೆ ಮಾಡಲು ಒಂದು ಹೊಸ ತಿದ್ದುಪಡಿ ಮಾಡ್ತಾರೆ, ಸಂವಿಧಾನ ತಿದ್ದುಪಡಿ 1992 ತಿದ್ದುಪಡಿ. ಅದು 1993 April 24 ಅನುಷ್ಠಾನಕ್ಕೊಳ್ತದೆ, ಅಲ್ಲಿಂದ ಅನುಷ್ಠಾನ ಆಗುತ್ತೆ. ಅದನ್ನು 1993 April 24 ಅನುಷ್ಠಾನಗೊಳ್ಳುತ್ತೆ. ಅದನ್ನು 2010 ಇದನ್ನು 2010 April 24 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಕರೆಂಟ್ ಅಫೇರ್ಸ್ ಮುಗಿತಾವ. ಹಂಗೆ ಇಲ್ಲಿ ತನಕ ಯಾರೋ ವಿಡಿಯೋ ನೋಡತ್ತೀರಿ, ದಯವಿಟ್ಟು ಲೈಕ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ ಶೇರ ಕಾಮೆಂಟ್ ಮರಿಬೇಡ್ರಿ, ಏನಾದರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಮರಿ. ಇನ್ನು ಕರೆಂಟ್ ಅಫೇರ್ಸ್ಗಳು ಮಿಸ್ ಆಗಿದಂದ್ರೆ ಅವುಗಳು ಒಂದೊಂದು ಸ್ವಲ್ಪ ಇದನ್ನು ಮಾಡಿರಿ ನೀವು, ಏನೋ ಒಂದು ಮೇನ್ ಹೆಡ್ಲೈನ್ ಹಾಕಿ ಕಿದ್ರು ಕಮೆಂಟ್ ಮಾಡಿರಿ. ಅವುಗಳನ್ನ ಎಲ್ಲ ಮಾಹಿತಿ ತೆಗೆದು ಟೆಲಿಗ್ರಾಮ್ ಗ್ರೂಪ್ನೇ ಹಾಕ್ನಿ, ಇಲ್ಲ ಇನ್ಸ್ಟಾಗ್ರಾಮ್ದಾಗ ಅಪ್ಡೇಟ್ ಮಾಡಿರ್ತೀನಿ. ಇಲ್ಲಿ ಯಾವ ಮಿಸ್ ಆಗಿರುತ್ತೋ ಎಲ್ಲ ಇನ್ಸ್ಟಾಗ್ರಾಮ್ದಾಗ ಅಪ್ಡೇಟ್ ಆಗಿರುತ್ತೋ ಅಂತ ಹೇಳ್ತಾ ಸ್ನೇಹಿತರೆ. ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕರೆಂಟ್ ಅಫೇರ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬಟನ್ ಹಾಕೋಬೇಡಿ, ಟೆಲಿಗ್ರಾಮ್ಗೂ ಜಾಯ್ನ್ ಆಗಿರಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.